ತಾಯಿ ನಿರ್ಮಲಾ ಸೀತಾರಾಮನ್ ಕೊಡಿಯಮ್ಮ, 5,300 ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಿ ಕೊಡಿಯಮ್ಮ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ ಅಮ್ಮ. ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ, ಕರ್ನಾಟಕದ ಜನರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಇಟ್ ಕಮ್ಸ್ ಬ್ಯಾಕ್ ಫಾರ್ ರೈಲ್, ಇಟ್ ಕಮ್ಸ್ ಬ್ಯಾಕ್ ಫಾರ್ ದಿಸ್ ಸಬ್ಅರ್ಬನ್ ರೈಲ್ವೇ ಸಿಸ್ಟಮ್, ಇಟ್ ಕಮ್ಸ್ ಬ್ಯಾಕ್ ಫಾರ್ ಮಂಗಳೂರು ಪೋರ್ಟ್, ಇಟ್ ಕಮ್ಸ್ ಬ್ಯಾಕ್ ಫಾರ್ ದಿ ಕಲ್ಯಾಣ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಒಂದು ರೂಪಾಯಿನೂ ಕೊಡಲ್ಲ, ಮೆಟ್ರೋಗೆ ಒಂದು ರೂಪಾಯಿನೂ ಕೊಡಲ್ಲ, ಮೆಟ್ರೋಗೆ ಒಂದು ರೂಪಾಯಿನೂ ಕೊಡಲ್ಲ, ಕಲ್ಯಾಣ ಕರ್ನಾಟಕ ಒಂದು ರೂಪಾಯಿ ಕೊಡಲ್ಲ. ಈ ಸಾರಿ ಕಲ್ಯಾಣ ಕರ್ನಾಟಕಕ್ಕೆ 5,000 ರೂಪಾಯಿ ಕೊಟ್ಟಿರೋ, 5,000 ಕೋಟಿ ಕೊಟ್ಟಿರೋದು ಕರ್ನಾಟಕ ಸರ್ಕಾರ. ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. ಆಮೇಲೆ ಮನೆ ಅಧ್ಯಕ್ಷರೇ ಸೀತಾರಾಮನ್ ಅವರು, ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಇಲ್ಲಿಂದ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ತೆರಿಗೆ ಕಡಿಮೆ ಆಯಿತು ಅಂತೇಳಿ 4.71ರಿಂದ 3.64ಕ್ಕೆ ಬಂದ್ಬಿಡ್ತು ಅಂತೇಳಿ ಅವ್ರೇನು ಮಾಡಿದ್ರು, 15th ಫೈನಾನ್ಸ್ ಕಮಿಷನ್ 2020-21ರಲ್ಲಿ ಫಸ್ಟ್ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ನಲ್ಲಿ 5,495 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಬೇಕು ಅಂತ ಹೇಳ್ತಾರೆ. 5,495 ಕೋಟಿ ಕೊಡ್ತಾರೆ. ಅದನ್ನು ಏನಂತ ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾರೆ, ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ, ಅದು ಫಸ್ಟ್ ರಿಪೋರ್ಟ್ನಲ್ಲಿ ಮಾತ್ರ ಇತ್ತು, ಅದಕ್ಕೋಸ್ಕರ ನಾನು ಕೊಡಲಿಲ್ಲ. ಮತ್ತೆ 15th ಫೈನಾನ್ಸ್ ಕಮಿಷನ್ ಇಟ್ಟೆ ಅಟಾನಮಸ್ ಬಾಡಿ, ನಾನು ಇಂಟರ್ಫಿಯರ್ ಆಗಲ್ಲ. ಹಾಗಾದರೆ 2020-21ರಲ್ಲಿ ಕೊಟ್ಟಿದ್ದಂಥ ಫಸ್ಟ್ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡಿದ್ರ ಇಲ್ವಾ? ವೆನ್ ದಿ ಫಸ್ಟ್ ರಿಪೋರ್ಟ್ ಈಸ್ ಟೋಟಲಿ ಇಂಪ್ಲಿಮೆಂಟೆಡ್ ಎಕ್ಸೆಪ್ಟ್ ಗಿವಿಂಗ್ ಸ್ಪೆಷಲ್ ಗ್ರ್ಯಾಂಟ್ಸ್ ಟು ಕರ್ನಾಟಕ, 5,495 ಕೊಡಲಿಲ್ಲ. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, 6,000 ಕೋಟಿ ಪ್ಲಸ್ 5,495 ಕೋಟಿ, 11,495 ಕೋಟಿ ನಮಗೆ ಬರಬೇಕಾಗಿತ್ತು ನ್ಯಾಯವ್ಯಾಪ್ತಿ. 15th ಫೈನಾನ್ಸ್ ಕಮಿಷನ್ ಮೂಲಕ ಬರಬೇಕಾಗಿದ್ದದ್ದು 11,495 ಕೋಟಿ ಕೊಟ್ರ ಕೊಡಲಿಲ್ಲ. ಯಾರು ಕೊಡಲಿಲ್ಲ? ಶ್ರೀಮತಿ ನಿರ್ಮಲಾ ಸೀತಾರಾಮನ್, ಹೂ ಇಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ, ಹೂ ಇಸ್ ಕಂಪರ್ಟಿಂಗ್ ರೆಪ್ರೆಸೆಂಟಿಂಗ್ ಆಸ್ ಎ ರಾಜ್ಯಸಭಾ ಮೆಂಬರ್. ಕೊಡಲಿಲ್ಲ 11,495 ಕೋಟಿ. ಆಮೇಲೆ ಇವರೇ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, 5,300 ಕೋಟಿ ಕೊಡ್ತೀವಿ ಅಂತ. ನಾವು ಆಮೇಲೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ ಕೇಳಿದ್ದು ನಾವು ಕರ್ನಾಟಕ, ನಮಗೆ ಗ್ರ್ಯಾಂಟ್ಸ್ ಕೊಡಿ ಅಂತ ಕೇಳಿದ್ದು, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅದಕ್ಕೆ ಗ್ರ್ಯಾಂಟ್ಸ್ ಕೊಡಿ ಅಂತ ಕೇಳಿದ್ದು, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು 23-24ರ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ. ಇವತ್ತವರೆಗೆ 1 ರೂಪಾಯಿ ಬಂದಿಲ್ಲ, ಇವತ್ತವರೆಗೆ ಒಂದೇ 1 ರೂಪಾಯಿ ಬಂದಿಲ್ಲ. ದಿಸ್ ದಿ ಪೊಸಿಷನ್. ಆಮೇಲೆ ಕರ್ನಾಟಕ ಬಜೆಟ್ನಲ್ಲಿ 7-2 ಆಮೇಲೆ ಇದರಲ್ಲಿ ಮಂಡಿಸಿದ್ರಲ್ಲ, ಯಾರು ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ್ರಲ್ಲ, ಆ ಬಜೆಟ್ನಲ್ಲೂ ಕೂಡ ಪ್ರಧಾನಮಂತ್ರಿಗಳಿಗೆ ಹೊಗಳಿ, ಅದೇನು ಅಭಿನಂದನೆ ಸಲ್ಲಿಸಿ, ನಮಗೆ 5,300 ಕೋಟಿ ಕೊಡ್ತೀವಿ ಅಂತ ಒಪ್ಕೋಬಿಟ್ಟವ್ರೆ,
ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಒಪ್ಕೋಬಿಟ್ಟವ್ರೆ. ಅದರಿಂದ ನಾನು ಪ್ರಧಾನಮಂತ್ರಿಗಳನ್ನು ಅಭಿನಂದಿಸಲೇಬೇಕು, ಕೇಂದ್ರ ಸರ್ಕಾರವನ್ನು ಅಭಿನಂದಿಸಲೇಬೇಕು. ನೋಡಿ, ಕೇಂದ್ರ ಸರ್ಕಾರವು ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್, ಕೇಂದ್ರ ಸರ್ಕಾರವು 23-24 ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರು ಸಹಾಯಧನ ಘೋಷಣೆ ಮಾಡಿದೆ. ನಾನು ಹೇಳೋದಲ್ಲ ಇದು, ಇಟ್ ಈಸ್ ಎ ಸ್ಪೀಚ್ ಮೇಡ್ ಬೈ ಬಸವರಾಜ ಬೊಮ್ಮಾಯಿ, ದೆನ್ ಚೀಫ್ ಮಿನಿಸ್ಟರ್ ಹೂ ಪ್ರೆಸೆಂಟೆಡ್. ಅವ್ರು ಹೇಳಿರೋದು ಅದು ಬಹಳ ದೊಡ್ಡ ಅಮೌಂಟ್ ಆಗುತ್ತೆ ಸರ್. ಅದು ಸಿ, ಅದು 1 ವರ್ಷಕ್ಕೆ 2023-24 ಘೋಷಣೆ ಮಾಡಿರೋದು. ಇವತ್ತಿನವರಿಗೆ ಸ್ಪೆಷಲ್ ಗ್ರಾಂಟ್ 1 ರೂಪಾಯಿ ಬರಲಿಲ್ಲ. ನಾಟ್ ಎ ಸಿಂಗಲ್ ರುಪೀ ಹ್ಯಾಸ್ ಕಮ್ ಟು ಕರ್ನಾಟಕ. ಇವರು ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ, ನೀವು ಫಾರ್ಮ್ಯಾಟ್ ನೆಲ್ ಕಳಿಸಲಿಲ್ಲ, ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ. ಏನಾಗಂದ್ರೆ ಸರಿಯಾಗಿ ಅಪ್ರೋಚ್ ಮಾಡಲಿಲ್ಲ ಅಂತಂದ್ರೆ ಏನು ಭಿಕ್ಷೆನ ಕೊಡೋದು ಅವರು? ಅರವಿ ಇವರು ನರೇಂದ್ರ ಮೋದಿ ಅವರು ಇದರಲ್ಲಿ ಹೇಳಬೇಕು, ಭಾಷೆನಲ್ಲಿ ಹೇಳಬೇಕು ಅಂದ್ರೆ ಅರವಿ ಬೆಗ್ಗರ್ಸ್ ಆಸ್ ಚೀಫ್ ಮಿನಿಸ್ಟರ್ ಗುಜರಾತ್ ಸೇಮ್ ವರ್ಡ್ಸ್ ಯು ಶುಡ್ ಬೈ ನರೇಂದ್ರ ಮೋದಿ. ಅರವಿ ಬೆಗ್ಗರ್ಸ್, ಗುಜರಾತ್ ಈಸ್ ನಾಟ್ ಎ ಬೆಗ್ಗರ್ ಸ್ಟೇಟ್. ದಟ್ ಈಸ್ ವಾಟ್ ನರೇಂದ್ರ ಮೋದಿಜಿ ಆಸ್ ಸೆಡ್ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ನಾವು ಈಗ ಹೇಳ್ತಾರೆ ದೇಶವಾಡಿಯ ಕೆಲಸ ಮಾಡ್ತಾರೆ. ಇದೇನಂತೆ ಮಾಡೋದು, ದೇಶವಾಡಿಯ ಕೆಲಸ ಮಾಡ್ತಾರೆ. ನಾಚಿಕೆ ಆಗಲ್ಲ ಇವರಿಗೆ? ಸ್ವಲ್ಪ ಆದರೂ ಮಾನ ಮರ್ಯಾದೆ ಏನಾರು ಇದೆಯಾ ಇವರಿಗೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವರು ಈ ಸಾರಿ ನಾವು ಆದರೂ ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ಬರೆದಿದ್ದವರು ಕೂಡ more than 1,000 crores ಅಪ್ಪರ ಭದ್ರಕ್ಕೆ ಖರ್ಚು ಮಾಡಿದ್ದೀವಿ. ಈ ವರ್ಷ ಮುಂದಿನ ವರ್ಷದ ಬಜೆಟ್ನಲ್ಲಿ 1,250 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ನಾನು ಹೇಳ್ತೀನಿ, ಈಗಲಾದರೂ ಕೇಂದ್ರ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಿಮಗೆ. ತಾಯಿ ನಿರ್ಮಲಾ ಸೀತಾರಾಮನ್, ಕೊಡಿಯಮ್ಮ, 5,300 ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಿ, ಕೊಡಿಯಮ್ಮ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿಯಮ್ಮ. ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ, ಕರ್ನಾಟಕದ ಜನರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಕನ್ನಡಿಗರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.